ನೋಡು ಸಖಿ ನೋಡ್ತಾ ಕೂತಿರೋ ಅಕ್ಕಂದ್ರಿಗೆ ಅಣ್ಣಂದ್ರಿಗೆ ಎಲ್ರಿಗೂ ನಮಸ್ಕಾರ. ಈ ಸಲ ನಮ್ ನೋಡು ಸಖಿ ಯಾವ ತರ ಹೊಸ ಮಾಹಿತಿ ತಂದವಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೇಸಿಗೆ ಕಾಲದಲ್ಲಿ ನೀರಿನ ಯಾವ ರೀತಿ ಮಿತವಾಗಿ ಬಳಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ? ನಮಸ್ಕಾರ, ನನ್ನ ಹೆಸರು ಜಿ ಅಚ್ಯುತರಾವ್ ಅಂತ. ನಾನು ಕಳೆದ 27 ವರ್ಷಗಳಿಂದ ಸಾಮಾಜಿಕ ವಲಯ ಅಭಿವೃದ್ಧಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀರು ಬಹುಶಃ ಈ ಭೂಮಿ ಮೇಲೆ ಇರಲಿಲ್ಲ ಅಂದಿದ್ರೆ ಈ ನಾಗರಿಕತೆನೇ ಬೆಳೀತಾ ಇರಲಿಲ್ಲ. ನೀರು ಸಕಲ ಜೀವಿಗೂ ಅತ್ಯವಶ್ಯಕವಾದ ಒಂದು ವಸ್ತು, ಆಹಾರ ಉತ್ಪಾದನೆಗಾಗ್ಬೋದು. ಸೊ ಇದು ನಾವು ಗಮನಿಸಲೇಬೇಕು. ಇದು ನಾವು ಮುಖ್ಯವಾಗಿ ನಾವು ನೀರಿಗೆ ಅವಲಂಬಿತ ಆಗಿರೋದು ತಮಗೆಲ್ಲ ಗೊತ್ತೇ ಆಗಿದೆ, ಗೊತ್ತಿರೋ ಹಾಗೆ ಮಳೆ. ಪ್ರತಿ ವರ್ಷ ಕಾಲಕಾಲಕ್ಕೆ ನಕ್ಷತ್ರಕ್ಕೆ ಅನುಗುಣವಾಗಿ ಮಳೆ ಆಗಿಬಿಟ್ಟಾಗ ಸಾಕಷ್ಟು ಪ್ರಮಾಣದಲ್ಲಿ ಇದು ಸಮಸ್ಯೆ ಆಗಲ್ಲ. ಆದರೆ ಕಳೆದ 2-3 ವರ್ಷಗಳಿಂದ ಈ ಮಳೆಗಾಲದಲ್ಲೇ ಮಳೆ ಆಗ್ತಾ ಇಲ್ಲ. ಮಳೆ ಋತುಗಳು ಭೂಮಿ ಮೇಲೆ ಮಳೆ ಬೀಳದೆ ವಾತಾವರಣದ ವೈಪರೀತ್ಯದಿಂದಾಗಿ ಸಮುದ್ರದಲ್ಲೋ ಇನ್ನೆಲ್ಲೋ ಬೆಟ್ಟ ಗುಡ್ಡಗಳಲ್ಲೋ ಬಿದ್ದಿರೋದ್ರಿಂದ ನಮಗೆ ನೀರಿನ ಲಭ್ಯತೆ ಕೊರತೆಯಾಗಿ ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಿಲ್ಲ. ತಮಗೆಲ್ಲ ಗೊತ್ತೇ ಆಗಿದೆ, ಪ್ರತಿ ವರ್ಷ ನಮ್ಮ ಹಾರಂಗಿ ಜಲಾಶಯ 6-8 ಸರ್ತಿ ತುಂಬ್ತಾ ಇತ್ತು. ಈ ಸರ್ತಿ ತುಂಬಿದ್ದು 2 ಸರ್ತಿ. ಪ್ರತಿ ವರ್ಷ ನಮ್ಮ KRS ಅಣೆಕಟ್ಟೆ 3-4 ಸರ್ತಿ ತುಂಬ್ತಾ ಇತ್ತು. ಈ ಸರ್ತಿ 1 ಸರ್ತಿನೂ ತುಂಬಲಿಲ್ಲ. ಸೊ ಇಷ್ಟೊಂದು ಈ ಸರ್ತಿ ನಮಗೆ ನೀರಿನ ಲಭ್ಯತೆ ಪ್ರಮಾಣ ಕಡಿಮೆ ಆಗಿದೆ, ಅಭಾವ ಸೃಷ್ಟಿಯಾಗಿದೆ. ಇದಕ್ಕೆ ನಾವು ಪ್ರಕೃತಿ ವಿಕೋಪ ಅಂತಲೇ ಕರಿಬೋದು. ಈಗ ನಮ್ಮಲ್ಲಿ ಹಣ ಇರ್ಬೋದು, ಆದರೆ ಹಣ ನಾವು ಎಷ್ಟು ಕೊಡ್ತೀರಂದ್ರೆ ಈಗ ನೀರೇ ಸಿಗ್ತಾ ಇಲ್ಲ. ಯಾಕಂದ್ರೆ ನೀರು ಒಂದು ನೈಸರ್ಗಿಕ ಸಂಪತ್ತು, ಅದು ಸಿಗದೇ ಇರುವಾಗ ಅದು ಶುದ್ಧೀಕರಿಸೋಕ್ಕೂ ಆಗಲ್ಲ, ನಾ ಹಣ ಕೊಟ್ಟು ಪಡೀಲಿಕ್ಕೂ ಆಗಲ್ಲ. ಇದು ನಾವೆಲ್ಲ ಗಮನಿಸಬೇಕಾಗಿರೋ ಅತಿ ಮುಖ್ಯವಾದ ಅಂಶ ಆಗಿದೆ. ಮನೆ ಬಳಕೆ ವಿಚಾರದಲ್ಲೂ ಅಷ್ಟೇ. ಈಗ ಮನೆಯಲ್ಲಿ ಯಾವ್ಯಾವುದಕ್ಕೆ ನೀರನ್ನ ನಾವು ಬಳಕೆ ಮಾಡ್ತೀವಿ? ಮೊದಲನೇದಾಗಿ ನಾವು ಮಾಡುವಂಥದ್ದು ಅಡುಗೆ ಮನೆಯಲ್ಲಿ ಆಹಾರ ತಯಾರು ಮಾಡ್ಕೊಳ್ಳಿಕ್ಕೆ. ಇದಕ್ಕೆ ನಮಗೆ ಶುದ್ಧೀಕರಣವಾದ ನೀರೇ ಬೇಕೇ ಬೇಕು. ಶುದ್ಧೀಕರಿಸಿದ ನೀರಿಲ್ಲ ಅಂತ ಹೇಳಿದ್ರೆ ಎಲ್ಲ ಥರದ ಕಾಯಿಲೆಗಳನ್ನು ನಾವೇ ಆಹ್ವಾನಿಸ್ಕೊಂಡಂಗೆ ಆಗುತ್ತೆ. ಎರಡನೇದು ಕುಡಿಯೋದಕ್ಕೆ ಬೇಕು. ಕುಡಿಯೋ ನೀರು ಶುದ್ಧವಾಗಿರಬೇಕು, ಸಂರಕ್ಷಿತ ನೀರೇ ಆಗಿರಬೇಕು. ಅದನ್ನೇ ನಾವು ಬೇರೆ ವಿಚಾರಗಳಿಗೆ ಬಳಸ್ತೇವೆ. ಉದಾಹರಣೆಗೆ ಶೌಚಕ್ಕೆ ಬಳಸ್ತೇವೆ, ಸ್ನಾನಕ್ಕೆ ಬಳಸ್ತೇವೆ, ಬಟ್ಟೆ ಒಗೆಯೋಕ್ಕೆ ಬಳಸುತ್ತೇವೆ, ಮನೆಯನ್ನು ನಾವು ಓರಣವಾಗಿ ಇಟ್ಕೊಳ್ಳಿಕ್ಕೆ, ಒಪ್ಪುವಾಗಿ ಇಟ್ಕೊಳ್ಳೋಕ್ಕೆ ನಾವು ನೀರು ಬಳಸ್ತೇವೆ. ಇದಕ್ಕೂ ನಮಗೆ ಶುದ್ಧ ನೀರು ಬೇಕು. ಆದರೆ ಅಡುಗೆ ಮನೆಯಷ್ಟು ಅತಿ ಶುದ್ಧ ನೀರು ಬೇಕಂತೇನಿಲ್ಲ. ಸ್ವಲ್ಪ ಶುದ್ಧೀಕರಣ ಕಡಿಮೆ ಇದ್ದರೂ ನಾವು ಬಳಕೆ ಮಾಡಬಹುದು. ಅದರಿಂದ ನಮಗೆ ಯಾವುದೇ ಬಾಹ್ಯ ತೊಂದರೆ ಆಗಲಿ, ಆಂತರಿಕ ತೊಂದರೆ ಆಗಿಲ್ಲ, ಆದರೆ ಅದು ಸ್ವಚ್ಛತೆಗೆ ಕಾರಣ ಆಗ್ತದೆ. ಆದರೆ ನಾವೀಗೇನು ಸಹಜವಾಗಿ ನಾವು ಹಳ್ಳಿಗಳನ್ನು ನಾವು ಏನು ನೋಡ್ತೀವಂದರೆ, ನೀರು ಕಂಡಾಗ ಇರೋ ನೀರನ್ನೆಲ್ಲ ಚೆಲ್ಬಿಡಬೇಕು, ಹೊಸ ನೀರನ್ನ ತುಂಬಿಡ್ಕೋಬೇಕನ್ನೋ ಒಂದು ಮನಸ್ಥಿತಿ ನಮ್ಮ ಮಹಿಳೆಯರಲ್ಲಿ ಜಾಸ್ತಿ ಇದೆ. ಅದನ್ನು ಎಲ್ಲಿ ಚೆಲ್ತೀವಿ ಅಂದರೆ ಮೋರಿಗೆ ಚೆಲ್ತೀವಿ ಅಥವಾ ಬಚ್ಚಲಲ್ಲಿ ಚೆಲ್ತೀವಿ. ಅದನ್ನ ಬೇರೆದಕ್ಕೆ ಬಳಕೆ ಮಾಡಬಹುದಲ್ಲ ಎನ್ನುವ ಕಲ್ಪನೆಗಳು ನಮ್ಮ ಮಹಿಳೆಯರಲ್ಲಿ ಕಡಿಮೆ ಇದೆ. ಹಾಗಾಗಿ 60% ಭಾಗ ಸಂಗ್ರಹಿಸಿದ ನೀರು ಈ ಥರ ಬಳಕೆ ಆಗದೆ ಅದು ವೇಸ್ಟ್ ಆಗ್ತಾ ಇದೆ. ಇದು ನಾವು ಗಮನ ಮಾಡಬೇಕು. ನಮ್ಮ ಜನ ಗಮನಿಸಬೇಕಾಗಿರೋದೇನೆಂದರೆ ಅತಿಯಾಗಿ ಬಳಕೆ ಮಾಡೋದು ನಿಲ್ಸೋಕ್ಕಾಗತ್ತಾ? ಕಾಲು ತೊಳೆಯೋದಕ್ಕೆ ಅರ್ಧ ಬಕೆಟ್ ನೀರು ಬಳಸೋ ಬದಲು ಒಂದೇ ಒಂದು ಮಗ್ಗ ನೀರು ತೆಗೆದುಕೊಂಡು ಬಳಕೆ ಮಾಡಲಿಕ್ಕೆ ಆಗತ್ತಾ? ಈ ಥರದ ಅಂಶಗಳನ್ನು ಅವರು ಯೋಚನೆ ಮಾಡಬೇಕು. ಇದು ಒಂದನೇದು. ಆಮೇಲೆ ಇನ್ನೊಂದು, ಮುಖ್ಯವಾಗಿ ಜಾಸ್ತಿ ನೀರು ಖರ್ಚು ಮಾಡೋದ್ನ ಮಹಿಳೆಯರು ಪಾತ್ರೆ ತೊಳೆಯೋದಕ್ಕೆ. ತುಂಬ ಶುದ್ಧವಾಗಿರಬೇಕು, ಕ್ಲೀನಾಗಿರಬೇಕಂತೇಳಿ 3-4 ನೀರಲ್ಲಿ ತೊಳೆದು ವೇಸ್ಟ್ ಮಾಡೋದು ನಾವು ನೋಡ್ತೀವಿ. ಮೋರಿಗೆ ಚೆಲ್ತಾರೆ, ಇಲ್ಲ ಅದನ್ನು ತೊಳೆದಿದ್ದ ನೀರನ್ನಾದರೂ ಗಿಡಕ್ಕೆ ಹಾಕ್ಕೊಳ್ಳೋದ್ರಿಂದ ಸುತ್ತಲೂ ಸ್ವಲ್ಪ ಹಸಿರು ಇರುತ್ತೆ, ಮೇವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಪ್ರಯತ್ನಗಳು ಯಾವುದೂ ಮಾಡಲ್ಲ. ಇನ್ನೊಂದು ನಮ್ಮ ಮಹಿಳೆಯರು ಜಾಸ್ತಿ ನೀರು ಖರ್ಚು ಮಾಡುವ ಜಾಗ ಯಾವುದಪ್ಪ ಅಂತ ಹೇಳಿದ್ರೆ ಬಟ್ಟೆ ಒಗೆಯೋಕ್ಕೆ. 2 ಬಕೆಟ್ ನೀರಲ್ಲಿ ಒಗೆಯೋಕ್ಕೆ ಸಾಧ್ಯ ಇರೋ ಬಕೆಟ್ ನೀರಿಗೆ 8-10 ನೀರು ತಂದು ಅದನ್ನು ಎಲ್ಲವನ್ನು ಸೋಪೀಕರಣ ಮಾಡಿ ಅದನ್ನು ಚೆಲ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಸಹಿತ ನಾವು ಮಿತವ್ಯಯವನ್ನು ಸಾಧಿಸಬೇಕು. ನೀರು ಬಿಟ್ಟು ನಮಗೆ ಜೀವನ ಇಲ್ಲ. ಆದರೆ ಇರೋ ನೀರನ್ನೇ ನಾವು ಮಿತವ್ಯಯವಾಗಿ ಬಳಕೆ ಮಾಡ್ಕೊಳ್ತಾ ಹೆಚ್ಚು ದಿನ ಈಗ ಬಂದಿರುವಂಥ ಒಂದು ಪರಿಸ್ಥಿತಿಯನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಮಹಿಳೆಯರು ಮತ್ತು ನಮ್ಮ ಗ್ರಾಮಸ್ಥರು ಯೋಚನೆ ಮಾಡಬೇಕು ಮತ್ತು ಬುದ್ಧಿವಂತರಾಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀರು ಎಷ್ಟು ಮುಖ್ಯ ಅಂತ ತಿಳ್ಕೊಂಡ್ವಿ ಅಲ್ವಾ? ಹಾಗೇನೆ ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಮಕ್ಕಳಿಗೆ ವಾಂತಿ ಭೇದಿ ಬರೋದ್ರಿಂದ ಮನೆಯಲ್ಲೇ ಹೆಂಗೆ ಮನೆ ಮದ್ದು ಮಾಡ್ಕೋಬೋದು ಅಂತ ನಮ್ಮ ಡಾಕ್ಟ್ರ್ ಹೇಳ್ತಾವ್ರೆ, ನೋಡ್ಕೊಬರವ ಬನ್ನಿ. ನನ್ನ ಹೆಸರು ಡಾಕ್ಟರ್ ಅನ್ಯಾ ಸೈನಿ ಅಂತ. ನಾನು ಮೈಸೂರಲ್ಲಿ ಮಕ್ಕಳ ಕ್ಲಿನಿಕ್ ಇಟ್ಟಿದ್ದೀನಿ. ಕಾಲರ ಅಥವಾ ವಾಂತಿ ಭೇದಿ ಮಕ್ಕಳಿಗೆ ದೊಡ್ಡವರಿಗೆ ಸಾಮಾನ್ಯ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಆಗುತ್ತೆ. ವಾಂತಿ ಭೇದಿ ಆದಾಗ
ಮಗುವಿಗೆ ಮುಖ್ಯ ತೊಂದರೆ ಏನಾಗುವುದು, ನೀರಿನ ಅಂಶ ಮೈಯಲ್ಲಿ ಕಡಿಮೆ ಆಗಿ ಕಿಡ್ನಿಗೆ ಎಫೆಕ್ಟ್ ಆಗ್ಬೋದು ಅಥವಾ ಮಗು ಸುಸ್ತಾಗ್ಬೋದು, ಮಿದುಳಿಗೆ ಎಫೆಕ್ಟ್ ಆಗ್ಬೋದು. ಅದಕ್ಕೆ ನೀರು ಕಡಿಮೆ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಉಪ್ಪು ನೀರು ಕುಡಿಸ್ಬೇಕು. ಉಪ್ಪು ನೀರು ಅಂದರೆ ORS ಪುಡಿ ಬರುತ್ತೆ. ಒಂದೊಂದು ಸರಿ ಏನಾಗುತ್ತೆ, ಮಗು ORS ಪುಡಿ ನೀರನ್ನ ಕುಡಿಯಲ್ಲ. ಆವಾಗ ಏನು ಮಾಡ್ಬೋದು, ಮನೆಯಲ್ಲಿ ತಯಾರಿಸ್ಬೋದು. ಮನೆಯಲ್ಲಿ ಹೇಗೆ ತಯಾರಿಸೋದು, ಇದನ್ನು 3 ಬೆರಳು ಹಿಡಿಯೋಷ್ಟು ಉಪ್ಪು ಹಾಕಬೇಕು, 1 ಚಮಚ ಸಕ್ಕರೆ, ಅದನ್ನು ಹಾಕಿ ಒಂದು ಸ್ವಲ್ಪ ನಿಂಬೆ ರಸ ಟೇಸ್ಟ್ಗೆ ಹಾಕಿ ಅದರಲ್ಲಿ 200 ಮಿಲಿ ನೀರು, ಒಳ್ಳೆ ನೀರು ಇರಬೇಕು, ಕಾದು ಹಾರಿಸಿರುವ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕ್ಕ ಮಗು ಇದ್ದರೆ 1 ವರ್ಷದೊಳಗಿನ ಮಗು ಇದರಲ್ಲಿ ಒಂದೊಂದು ಸರಿ ಭೇದಿಯಾದಾಗ 1/4 ಭಾಗ ಅಷ್ಟು ಕುಡಿಬೇಕು. ಅದಕ್ಕಿಂತ ಹೆಚ್ಚು ಕುಡಿದ್ರೂ ಒಳ್ಳೆಯದು. ಬೇಸಿಗೆ ಕಾಲದಲ್ಲಿ ಸ್ಪೆಷಲಿ ಹೊರಗಡೆ ಹೋಗಿ ಗಾಡಿಯಿಂದ ಚುರುಮುರಿ ತಿನ್ನೋದು, ಪಾನಿಪುರಿ ತಿನ್ನೋದು, ಆ ಥರದ್ದೆಲ್ಲ ತಿಂದರೆ ನಮಗೆ ತೊಂದರೆ ಆಗ್ಬೋದು ಅಂತ ಅದನ್ನು ನಾವು ಅವಾಯ್ಡ್ ಮಾಡಿದ್ರೆ ಭೇದಿ ಆಗೋದು ಚಾನ್ಸಸ್ ಕಮ್ಮಿ ಆಗುತ್ತೆ. ನಮ್ಮ ಡಾಕ್ಟರ್ ಹೇಳಿದ್ನ ಪಾಲಿಸಲೇಬೇಕು. ಬೇಸಿಗೆಯಲ್ಲಿ ನೀರನ್ನ ಯಾವ ರೀತಿ ಸಂರಕ್ಷಣೆ ಮಾಡಿಕೊಂಡು ಬೆಳೆಗಳನ್ನ ಬೆಳೆಯೋದು ಅನ್ನೋದ್ರ ಬಗ್ಗೆ ನಮ್ಮ ಕೈರುನಿ ಸಕ್ಕ ಮತ್ತು ನಾಗರಾಜಣ್ಣ ಅವರು ಹೇಳ್ತಾವ್ರೆ, ನೋಡ್ಕೊಂಡು ಬರವ ಬನ್ನಿ. ನಮ್ಮದು ಯಾಚಗೋಣಳ್ಳಿ, ಕೆಂಪೈನ ಮಗ ನಾಗರಾಜು ಅಂತ. ನಾವು ವ್ಯವಸಾಯ ಮಾಡ್ತೀವಿ, ರಾಗಿ ಮತ್ತು ಭತ್ತ ಮತ್ತು ಸೊಪ್ಪು ತರಕಾರಿ ರೇಷ್ಮೆ ಹಾಕಿದ್ವಿ. ವ್ಯವಸ್ಥೆ ಅಂದರೆ ಓಂಡ ಐತೆ ನೋಡಿ, ಓಂಡದಿಂದ ಬೇರೆಯವರಿಂದ ನೀರು ಬಿಡಿಸ್ಕೊಂಡು ಬೋರ್ ಇರುತ್ತೆ ಲೋಡ್ ಮಾಡ್ಕೊಂಡು ಸಿಂಪ್ಲರ್ ಹಾಕಿ ಅದರಿಂದ ಉಪಯೋಗಿಸ್ತೀವಿ. ನಾವು ಓಂಡ ಮಾಡಿಸ್ಕೊಳ್ಳಿಕ್ಕೂ ಮುಂಚೆ ನಾವು 2-3 ಬೋರೆಲ್ಲ ಹೊಡಿಸಿದ್ರೆ ನೀರು ಬರಲಿಲ್ಲ. ನೀರು ಬರದೇ ಇರೋ ಕಾರಣ ನಾವು ಓಂಡನಾರು ಮಾಡ್ಕೊಂಡು ನೀರು ಸ್ಟಾಕ್ ಮಾಡ್ಕೋಬೇಕು ಅನ್ನೋದು ಉಪಯೋಗ ಆಯಿತು. ಓಂಡ ತಗೋಬೇಕಾದ್ರೆ ನಾವು ನಮ್ಮಲ್ಲಿ ಇರತಕ್ಕಂಥ ಜಮೀನು RTC ಫೋಟೋ ಮತ್ತು ಕ್ಯಾಟ್ ಸರ್ಟಿಫಿಕೇಟು ಪ್ರತಿಯೊಂದು ಕೊಡಬೇಕು. ಕೊಟ್ಟಾಗ ಅವರು ಕೃಷಿ ಇಲಾಖೆಯಿಂದ ನಮಗೆ ಓಂಡವ ತಗೊಡ್ತಾರೆ. ನಮಗೆ ಈಗ ಓಂಡ ಮಾಡ್ಕೊಂಡಿರೋದ್ರಿಂದ ನಮಗೇನಪ್ಪ ಉಪಯೋಗ ಅಂದರೆ, ನಮಗೆ ಜಾಸ್ತಿ ನೀರು ಸ್ಟಾಕ್ ಇಟ್ಕೋತೀವಿ. ಓಂಡ ಮಾಡದಿದ್ರೆ ನಾವು ನೀರು ಇಟ್ಕೊಳ್ಳಿಕ್ಕೆ ಸ್ಥಳ ಇಲ್ಲ. ಕರೆಂಟ್ 24 ಗಂಟೆ ಇರಿಕ್ಕಿಲ್ಲ. ಈ ಕರೆಂಟ್ ಇದ್ದಾಗ ಮಳೆಗಾಲ ಆದಾಗ ಬೇರೆಯವರು ನೀರು ಅವ್ರಿಗೆ ಉಪಯೋಗ ಇಲ್ಲ ನೋಡಿ, ಆ ಟೈಮ್ನಲ್ಲಿ ನಾವು ಓಂಡ ತುಂಬಿಸ್ಕೋತೀವಿ. ನಮ್ಗೆ ಯಾಕೆ ಅನ್ನಿಸ್ತು ಅಂದರೆ, ನಮಗೆ ವ್ಯವಸಾಯ ಮಾಡೋಕ್ಕೆ ಟೈಮ್ನಲ್ಲಿ ಮಳೆ ಇಲ್ಲದೆ ಇದ್ದಾಗ, ಮನೇಲಿ ಹಿಂಗೆ ಕರೆಂಟ್ ಇಲ್ಲದೆ ಇದ್ದಾಗ ಒಂದು ಜನ್ರೇಟ್ ಒಂದು ಸೋಲಾರ್ ಮಾಡಿಕೊಂಡಿದ್ರೆ ಕರೆಂಟ್ ಹೋದಾಗ ಸೋಲಾರ್ ಉಪಯೋಗಿಸಬಹುದು. ಹಂಗೆ ಈ ಓಂಡ ನಮಗೆ ನೀರು ಸ್ಟಾಕ್ ಇಟ್ಗಳಿಗೆ ಉಪಯೋಗ ಬರ್ತದೆ. ಸ್ಟಾಕ್ ಮಾಡ್ಕೋತೀವಿ, 1 ವಾರಗಟ್ಟಲೆ 15 ದಿವಸಗಟ್ಟಲೆ ಓಂಡ ಸ್ಟಾಕ್ ಮಾಡ್ಕೊಂಡು ನಮ್ಗೆ ಆದಷ್ಟು ಜಮೀನಲ್ಲಿ ತರಕಾರಿ ಬೆಳ್ಕೋತೀವಿ. ಈಗ ಬಾಡ್ದೇ ಇರೋ ಟೈಮ್ನಲ್ಲಿ ಎಲ್ಲಿಗೆ ಎಲ್ಲಿ ಸಿಕ್ತೇ ಹೇಳಿ, ನೀರು ಸಿಕ್ಕೋ ಚಾನ್ಸೇ ಇಲ್ಲ. ನಾವು ಎಷ್ಟೋ ಸಾರಿ ಕಡಲೆಕಾಯಿ ಹಾಕಿದ್ವೋ, ಆ ಕಡಲೆಕಾಯಿ ಬರೋ ಟೈಮ್ಗೆ ಮಳೆನೇ ಇಲ್ಲ. ಆಗ ನಾವು ನೀರು ಇದ್ದಿದ್ರೆ ನಾವು ಒಂದು ಟೈಮ್ ಆ ಟೈಮ್ ಕರೆಕ್ಟಾಗಿ ನೀರು ಕೊಡ್ಬೋದು. ಈಗ ಪ್ರಾಣ ಹೋಗ್ತಾ ಇರೋರಿಗೆ ಗ್ಲುಕೋಸ್ ಕೊಡ್ತಾರಲ್ಲ, ಹಂಗೆ ನಾವು ನೀರು ಇಟ್ಕೊಂಡಿರೋದು. ಅದೊಂದು ಟೈಮಲ್ಲಿ ನೀರು ಇದ್ದರೆ ನಮಗೆ ಫಸಲು ಚೆನ್ನಾಗಿ ಬರೋದು ಅನ್ನೋ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ನಾವು ಓಂಡವ ನಾವು ಮಾಡಿಸ್ಕೊಂಡು ಸಂರಕ್ಷಣೆ ಮಾಡಬೇಕು ಅಂದದ್ದು. ನೀರು ನಮಗೆ ಸ್ಟಾಕಿದ್ರೆ ಫಸಲಿಗೆ ಉಪಯೋಗ, ಏಯೋ ದುಡ್ಡಲ್ಲಿ ಅಲ್ಪ ಸ್ವಲ್ಪ ಉಳಿಸಿದರೆ ಕಷ್ಟ ಬಂದಾಗ ಕಾಪಾಡ್ತದಲ್ಲ, ಹಂಗೆ ಈ ನೀರು ನಮಗೆ ಅದು ಇಟ್ಕೊಂಡಿದ್ರೆ ಸೋಸಿ ಬಾಡೋ ಟೈಮಲ್ಲಿ ಮಳೆ ಇರಿಕ್ಕಿಲ್ಲ, ಆ ಟೈಮ್ನಲ್ಲಿ ನಮಗೆ ಈ ನೀರು ಉಪಯೋಗ ಮಾಡ್ಕೋಬೋದು ಅನ್ನೋದಕ್ಕೆ ನಾವು ಇಟ್ಕೊಂಡಿದ್ದು. ಈ ಹಳದಲ್ಲಿ ಹರಿಯ ಬರೋ ನೀರಲ್ಲಿ ಈ ಒಳಗೆ ಲೋಡ್ ಮಾಡ್ಕೋತೀವಿ. ಅದು ನಮ್ಮ ಹೆಂಗಸರುಗಳು ದೂರ ಹೋಗ್ತಿರು ಕೆರೆ ಕಟ್ಟೆಗಳಿಗೆಲ್ಲ, ಇಲ್ಲಿ ಬಟ್ಟೆ ಒಗೆಯೋ ಉಪಯೋಗ ಆಯ್ತದೆ. ಮತ್ತು ಅದೇ ಬಟ್ಟೆ ಒಗೆಯೋ ನೀರು ತೆಂಗಿನ ಗಿಡಗಳಿಗೆ ತೆಂಗಿನ ಸೊಸೆ ಆಗಿರ್ತೀವಿ ನೋಡಿ, ಆ ಸೊಸೆಗಳಿಗೆಲ್ಲ ಹೋಗ್ತದೆ. ದನ ಕರುಗಳು ಜಾನುವಾರುಗಳು ಕುಡಿಯೋಕ್ಕೆ ಅದಕ್ಕೂ ಬದುಕು ಬಳಸ್ತಾಯಿದ್ವಿ. ವರ್ಷಕಾಲ 365 ದಿವಸವೇ ನೀರು ಸಂರಕ್ಷಣೆ ಮಾಡಿ ನಾವು ಇಟ್ಕೋಬೋದು. ಓಂಡ ಮಾಡಿಸ್ಕೊಳ್ಳಿ, ನೀವೇ ದಡದಲ್ಲಾರು ಮಾಡಿಸ್ಕೊಳ್ಳಿ, ನೀರು ಬರೋ ಜಾಗದಲ್ಲಿ ಮಾಡ್ಕೊಳ್ಳಿ. ಆ ನೀರು ಇನ್ನೊಬ್ಬರಿಂದ ಸ್ಟಾಕ್ ಇಟ್ಕೊಂಡ್ರೆ ನಮಗೆ ಮಳೆಗಾಲದಲ್ಲಿ ನೀರು ಸ್ಟಾಕ್ ಇಟ್ಕೊಂಡ್ರೆ ಬೇಕಾಯ್ತದೆ. ಸ್ಟಾಕ್ ಇಟ್ಕೊಂಡ್ರೆ ಉಪಯೋಗಕ್ಕಿಲ್ಲ. ನಮ್ಮ ಊರು ಮಂಚವೇನಹಳ್ಳಿ ಕೈರುನಿಸ ಕೃಷಿ ಇಲಾಖೆ ಉಂಡಿರೋರು ಭಾಳ ನಮಗೆ ಖುಷಿ ಆಯ್ತಾ ಇದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮಳೆ ಇಲ್ಲದೇನೆ ಬೆಳೆದೇನೆ ಏನೂ ಇತ್ತಿಲ್ಲ ಅಷ್ಟು ದಿವಸ. ಈಗ ಖುಷಿ ಆಯ್ತಾ ಅದೇ ನಾವು ಚೆನ್ನಾಗಿ ಬೆಳಿತೀವಿ, ಜನ ಆರಂಭ ಮಾಡ್ತೀವಿ. ಭಾಳ ಏನೂ ಇತ್ತಿಲ್ಲ, ಸುಮ್ಮನೆ ಸುಡ್ಗಾಡಾಗಿತ್ತು. ಇವಾಗ ಭಾಳ ಚೆನ್ನಾಗೈತೆ, ನೀರು ತುಂಬೈತೆ. ಗಂಗಮ್ಮ ಬಂದು ಇದೇ ಖುಷಿ ಹಾಕಿ ಗುಂಡಿ ಮಾಡಿದ್ದೀರಲ್ಲ, ಅದರಲ್ಲಿ ಭಾಳ ನಮಗೆ ಅನುಕೂಲ ಐತೆ, ಚೆನ್ನಾಗೈತೆ. ಡೀಸೆಲ್ ಮೋಟ್ರ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಆರಂಭ ಮಾಡ್ತೀವಿ. ಬೇಕಾದಷ್ಟು ತರಕಾರಿ ಬೆಳಿತೀವಿ. ನಮಗೆ ಏನು ಉಪಯೋಗ ಅಂದರೆ ದನ ಕರಿಗೆ, ನಮಗೆ ಬನ್ಸರಿಗೆ, ಜನಕ್ಕೆ ಎಲ್ಲ ಉಪಯೋಗ ನಮಗೆ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಕೃಷಿ ಇಲಾಖೆಲಿ. ಇರೋದ್ರಲ್ಲಿ ನಮಗೆ ಅನುಕೂಲ ಆಗೈತೆ, ಚೆನ್ನಾಗಿ ನಾವು ಆರಂಭನೂ ಮಾಡ್ತೀವಿ. ಇವಾಗ ಮೋಟ್ರಲ್ಲಿ ನೀರು ಹೊಡೆದು ಮಾಡಿ ಬೇಕಾದಷ್ಟು ತರಕಾರಿ ಪರಕಾರಿ ಪ್ರತಿಯೊಂದು ಬೆಳಿತೀವಿ ನಾವು. ನಮಗೆ ಸೌಲಭ್ಯ ಚೆನ್ನಾಗಿ ಮಾಡಿಕೊಡ್ತಾರಲ್ಲ, ನಾವೇ ಯಾಕೆ ಬಿಡ್ಬೋದು? ನೀರು ಇರ್ತದೆ ನಮಗೆ, ಪ್ರತಿಯೊಂದು ಜನ ಕರ ಬರೋರೆಲ್ಲ ಕುಡಿತಾರೆ, ಜನ ಪನ ಎಲ್ಲ ಬೋರ್ ಹೊಡ್ಕೊಂಡು ಒಸಿ 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 ಅಂತ. ಇದು ಒಂದೇ ದಿವಸ ಮಾಡಿಬಿಟ್ಟೆ ಪೂರ್ತಿ ಹೊಲಕ್ಕೆಲ್ಲ ಹಾಯಿಸ್ಬಿಡ್ಬೋದು.
ಮಾಡ್ಬೋದು ನಾವು. ಮಳೆ ನೀರು ತುಂಬುತ್ತದೆ, ಅದು ನೀರೆಲ್ಲ ನಾವು ಇತ್ತಾಗತ್ತಾಗ ಹೊಡ್ಕೋತೀವಿ ಹೊಲಗಳಿಗೆ. ಮಳೆ ಬಂದರೆ ಮಳೆ ಜಾಸ್ತಿ ಸುರಿತಾ ಇರ್ತದೆಲ್ಲ, ಅದು ನೀರು ಹಿಡ್ಕೊಂಡು ದನ ಕರಿಗೆ ಮಡಿಕೋತೀವಿ. ನೀರಿಲ್ಲದೆ ಹೋದರೆ ತೊಟ್ಟಿ ತುಂಬಿಸ್ಕೋತೀವಿ, ಬೆಳಗ್ಗೆ ತೊಳೆಯೋಕೆ ಹೋಯ್ತವೆ ನೀರು. ಅದು ನೀರಲ್ಲೇ ಇರೋದು ನಮ್ಮದು, ನೀರೇ ಬೇಕು. ಈಗ ಸತ್ತೋದ್ರೂ ನೀರು ಹಾಕ್ತಾ ಇರಬೇಕು, ಅವ್ರನ್ನ ಜೀವ ಉಳಿಸ್ಕೋಬೇಕಾದ್ರೆ. ಆ ಥರ ನಾವು ನೀರಿಗೆ ಬೇಕು, ನಮಗೆ ಏನಿಲ್ಲದೆ ಹೋದ್ರೆ ಆಧಾರ ನೀರು ಬೇಕು. ಈ ಥರ ಕೃಷಿ ಹೊಂಡನ ನಮ್ಮ ನಮ್ಮ ಜಮೀನಲ್ಲೂ ಮಾಡ್ಕೊಳ್ಳೋ ಕಡೆ ಯೋಚನೆ ಮಾಡೋಣ ಅಲ್ವಾ? ಇದೇ ಖುಷೀಲಿ ನಮ್ಮ ಕಾಳಿ ಉಂಡಿ ಅಕ್ಕಂದ್ರು ನಾವು ಒಂದು ಪದ ಹೇಳ್ತೀವಿ ಅಂತ ಬಂದವ್ರೆ, ನೋಡವ ಬನ್ನಿ. ಕಾಳೆ ಉಂಡಿ, ನನ್ನ ಹೆಸರು ನಂಜಮ್ಮ. ನಾನು ಕಾಳೆ ಉಂಡಿ ಸಣ್ತಯ್ಯಮ್ಮ. ಸೋಬನ ಬನ್ನಿರೇ ಬರಮ್ಮ ಮತಿಯೇ ಬಳ ಸುಸ್ತು ರೋಗಾತಿ ಕಲಿಯ ಕಂಠ ರುಸ್ತೆ ಗಿರಜಮ್ಮ. ಸೋಬನ ಬನ್ನಿರೇ ಕಲಿಯ ಕಂಠ ರುಸ್ತೆ ಗಿರುಜ ಕಲ್ಯಾಣಕ ಓದೇ ಒದಗುವ ಓದಿ ಕೋಡ್ಯ. ಸೋಬನ ಬನ್ನಿರೇ ಓದೇ ಓದುವ ಓದಿ ಕೊಟ್ಟು ಸರಸ್ವತಿಯ ಬರಮ್ಮ ಮಗನ ಮದುವೆಗ. ಸೋಬನ ಬನ್ನಿರೇ ಕಲತು ಕಲತ ಕಲಿಯ ಕಂಠದಾರಸ್ತಿ ಬರಮ್ಮ ಮಗನ ಮದುವೆಗ. ಸೋಬನ ಬನ್ನಿರೇ ಬರಮ್ಮ ಮಗನ ಮದುವೆಗ ಸರಸ್ವತಿಯ ಬಳ ಒಲಾಡಿ ಬೆಳೋದವ. ಸೋಬನ ಬನ್ನಿರೇ ಕಪಿನತ ಕಮಾಕ್ಷಿ ಪದ್ಮದಂತ ಯಾಲಿಯಾಗಿ ಉದ್ದಕ ಹೋಗಿ ಗ್ವಾನ ಗೋಟ. ಸೋಬನ ಬನ್ನಿರೇ ಉದ್ದಕ ಹೋಗಿ ಗೊನಪಟು ಬಾಳಯ ಅಣ್ಣ ಅಣ್ಣ ತಂದಿರೋ ಸೇ ಕಾಳು ಸಾಕ. ಸೋಬನ ಬನ್ನಿರೇ ಪದ ಕೇಳಿಸ್ಕೊತಾ ಇದ್ರೆ ಇನ್ನೂ ಕೇಳಿಸ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಹಂಗೆ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ತಂಡವರು ಕಳೆದ ತಿಂಗಳು ಏನೆಲ್ಲ ಕೆಲಸ ಮಾಡವ್ರೆ ಅಂತ ಹಂಚ್ಕೋತಾವ್ರೆ, ನೋಡ್ಕೊಂಡು ಬರವ ಬನ್ನಿ. ಎಚ್ ಡಿ ಕೋಟೆ ತಾಲೂಕಿನ ಆದರ್ಶ ವಿದ್ಯಾಲಯ, ವಿಶ್ವಭಾರತಿ ವಿದ್ಯಾಸಂಸ್ಥೆ ಮತ್ತು ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ಸಿದ್ಧತೆಯ ಬಗ್ಗೆ ವಿಡಿಯೋ ತೋರಿಸಲಾಯಿತು. ಇದು ನಮಗೆ ತುಂಬ ಉಪಯುಕ್ತವಾದ ಕಾರ್ಯಕ್ರಮವಾಗಿತ್ತೆಂದು ಮಕ್ಕಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಹುಣಸೂರು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಕ್ಷೇತ್ರ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹದೇವಪ್ಪರವರು ಬೇಸಿಗೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ಮಾಹಿತಿ ನೀಡಿದರು. ಎಚ್ ಡಿ ಕೋಟೆ ತಾಲೂಕಿನ ಕಾಳಿಉಂಡಿ ಗ್ರಾಮದಲ್ಲಿ ತಾಯಿಂದಿರ ಸಭೆಯನ್ನು ನಡೆಸಲಾಯಿತು. IVR ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಕಳುಹಿಸುತ್ತಿರುವ ಮಾಹಿತಿಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಎಚ್ ಡಿ ಕೋಟೆ ತಾಲೂಕಿನ ಎರಳ್ಳಿ ಗ್ರಾಮದಲ್ಲಿ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ಮತ್ತು ಮೈರಾಡ ಸಂಸ್ಥೆಯವರ ಜೊತೆಗೂಡಿ ಸ್ವಚ್ಛತೆ ಮತ್ತು ಮಹಿಳೆಯರ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ತುಂಬಸೋಗೆ, ಇಟ್ನ ಮತ್ತು ಮುಳ್ಳೂರು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿಗೆ ಕ್ಯಾಮರಾ ತರಬೇತಿಯನ್ನು ನೀಡಲಾಯಿತು. ಪಂಚಾಯಿತಿ ಪ್ರತಿನಿಧಿಗಳು ಆಸಕ್ತಿಯಿಂದ ತರಬೇತಿಯಲ್ಲಿ ಭಾಗವಹಿಸಿದ್ದರು. ನೋಡಿದ್ರಲ್ವಾ, ಈ ತಿಂಗಳು ನೋಡಿಸೋಕೆ ಕಾರ್ಯಕ್ರಮನ ಮುಗಿಸ್ತಾ ಮುಂದಿನ ತಿಂಗಳು ಮತ್ತೆ ಹೊಸ ಮಾಹಿತಿ ಜೊತೆ ನಮ್ಮ ನೋಡಿಸೋಕೆ ಬರ್ತಾಳೆ, ಬರ್ಲಾ? ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಜಿ ಅಚ್ಯುತರಾವ್, ಸಂಪನ್ಮೂಲ ವ್ಯಕ್ತಿ ಮೈಸೂರು. ಡಾಕ್ಟರ್ ಅನ್ಯಸೈನಿ, ಮಕ್ಕಳ ವೈದ್ಯರು ಮೈಸೂರು. ನಂಜಮ್ಮ ಹಾಗೂ ಸಣ್ತಾಯಮ್ಮ ಕಾಳಿಹುಂಡಿ. ನಾಗರಾಜು ಯಾಚೇಗೌಡನಹಳ್ಳಿ ಇಲ್ವಾಲ ಹೋಬಳಿ. ಖೈರುನ್ನಿಸಾ ಮಾಚಬಾಯನಹಳ್ಳಿ ಗೌಡಗೆರೆ ಹೋಬಳಿ. ಧನ್ಯವಾದಗಳು.